ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಘಾತ್ಕರ್ ಮಂಟ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಟ್ವಿಸ್ಟ್ ಒಂದು ಸಿಗಲಿದೆಯಾ ಕುತೂಹಲ ಕಾರಣ ಆಗಿದೆ ಸದ್ಯದ ಬೆಳವಣಿಗೆ ಅಷ್ಟೇ ಅಲ್ಲ ಜೆ ಡಿ ಎಸ್ನ ಪ್ರಮುಖ ನಾಯಕ ಜಿ ಟಿ ದೇವೇಗೌಡರು ಕೊಡ್ತಿರುವ ಸುಳಿವು ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿಲ್ಲ ಸಿ ಎಸ್ ವೀಕ್ಷಕರೇ ಸದ್ಯಕ್ಕೆ ಜೆ ಡಿ ಎಸ್ ಆರು ಕ್ಷೇತ್ರಗಳನ್ನು ಕೇಳ್ತಾ ಇದೆ ಅನ್ನೋದನ್ನು ಜಿ ಟಿ ಡಿ ಖಚಿತಪಡಿಸ್ತಿದ್ದಾರೆ ಆರು ರೂಪಾಯಿಗೆ ಎಷ್ಟು ಸಿಗತ್ತೆ ಮೂರು ನಾಲ್ಕು ಹೇಗೆ ಫೈನಲ್ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಅಂತಿಮ ಹಂತದ ಮಾತುಕತೆಗಳು ನಡೀತಿರೋದು ಒಟ್ನಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಏನೇ ವ್ಯತ್ಯಾಸಗಳಿದ್ರೂ ಗೆಲ್ಲೋ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೀವಿ ಸರ್ವೆ ಸಮೀಕ್ಷೆ ಆಧಾರದಲ್ಲಿ ಅನ್ನೋ ಥರ ಅಭಿಪ್ರಾಯ ಎರಡು ಕಡೆಯಿಂದ ಅವ್ರು ಹೇಳ್ಕೊಡ್ತಿರೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಈ ನಡುವೆ ಜಿ ಟಿ ಡಿ ಅವರು ಒಂದು ಸುಳಿವು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಪ್ರಜ್ವಲ್ ರೇವಣಿ ಇಬ್ಬರು ನಿಲ್ತಾರೆ ಫ್ಯಾಮಿಲಿಯಿಂದ ಗೌಡ್ರ ಫ್ಯಾಮಿಲಿಯಿಂದ ಅಂತ ಅಲ್ಲಿಗೆ ಕುಮಾರಸ್ವಾಮಿ ಅವರು ಲೋಕಸಭೆಗೆ ಹೋಗೋದು ಖಚಿತ ಅಂತ ಆಯಿತು ಒಂದು ಹಂತಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ನಲ್ಲಿ ಮಾತುಕತೆ ಆಗಿದೆ ಅವರು ಹೋಗ್ತಾರಾ ರಾಜ್ಯ ರಾಜಕಾರಣದಲ್ಲೇ ಉಳ್ಕೊಳ್ತಾರಾ ಅನ್ನೋದೊಂದು ಕುತೂಹಲ ಇತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂದರೆ ಬಹುತೇಕ ಅದು ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಬಂದು ಬಂದು ಮೀಟ್ ಆಗ್ತಿದ್ದಾರೆ ನನಗೆ ಆಶೀರ್ವಾದ ಮಾಡಿ ಅಂತ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿಬೇಕು ಅನ್ನೋದು ಸರ್ವೆ ರಿಪೋರ್ಟ್ ಆದರೆ ಏನು ಮಾಡೋಕ್ಕಾಗಲ್ಲ ಇಲ್ಲವೋ ಅದರಲ್ಲಿ ಮಂಡ್ಯ ಎರಡರೊಳಗೆ ಒಂದು ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಸದ್ಯದ ಮಾಹಿತಿ ಈಗ ಹೊರಬೀಳ್ತಿರೋದು ಇದರ ನಡುವೆ ಸುಮಲತಾ ಅವರು ಡೆಲ್ಲಿಲಿ ಕೆಲಸ ಚುರುಕುಗೊಳಿಸಿದ್ದಾರೆ ನಡ್ಡಾ ಅವ್ರನ್ನ ಭೇಟಿಯಾಗಿರೋದು ಮೋದಿಯವ್ರನ್ನ ಭೇಟಿಯಾಗಿರೋದು ಬಿ ಎಲ್ ಸಂತೋಷ್ ಭೇಟಿಯಾಗಿರೋದು ಈ ದೃಶ್ಯಗಳನ್ನೆಲ್ಲ ಒಟ್ಟೊಟ್ಟಿಗೆ ನೋಡಿದ್ರೆ ಬಿ ಜೆ ಪಿಗೆ ಟಿಕೆಟಾ ಬಿ ಜೆ ಪಿಯ ಮೂಲಕ ಸುಮಲತಾ ಅವ್ರ ಅಖಾಡ ಕಿಳಿತರ ಅನ್ನೋ ರೀತಿಯ ಚರ್ಚೆಗಳು ಶುರುವಾಗಿವೆ ಅಷ್ಟು ಸುಲಭ ಅಂತ ಅನ್ನಿಸ್ತಿಲ್ಲ ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಲತಾ ಅವ್ರಿಗೆ ಪೂರಕವಾಗಿಲ್ಲ ಮಂಡ್ಯದಲ್ಲಿ ವಾತಾವರಣ ಅನ್ನುವಂಥ ವಿಚಾರನೇ ಹೆಚ್ಚು ಕೇಳಿಬಂದಿರೋದು ಆದರೆ ಪ್ರಯತ್ನ ಕೊನೆ ಕ್ಷಣದವರೆಗೂ ಬಿಡದೆ ಸುಮಲತಾ ಅವರು ಮುಂದುವರೆಸಿದ್ರೆ ಬೇರೆ ಅವಕಾಶಗಳಾದರೂ ಸಿಗ್ತವೆ ಬೇರೆ ಕ್ಷೇತ್ರನೋ ಅಥವಾ ರಾಜ್ಯಸಭೆ ಇನ್ನೇನಾದರೂ ಪಕ್ಷದಲ್ಲಿ ಸ್ಥಾನಮಾನನಾದರೂ ಭದ್ರ ಮಾಡಿಕೊಳ್ಬಹುದು ಆ ರೀತಿ ಲೆಕ್ಕಾಚಾರವ ಅಥವಾ ನಿಜಕ್ಕೂ ಕೊನೆ ಕ್ಷಣದವರೆಗೂ ಹೋರಾಡಿ ಮಂಡ್ಯವನ್ನ ತಗೊಳ್ಳುವಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡುವಲ್ಲಿ ಯಶಸ್ವಿ ಆಗ್ತಾರ ಸುಮಲತಾ ಅವರು ಅನ್ನೋದ್ರ ಬಗ್ಗೆ ಈಗ ಭಾಳ ಕುತೂಹಲ ಕಾರಣ ಆಗಿದೆ ಸುಮಲತಾ ಅವರ ಈ ಮೀಟಿಂಗ್ ಒಟ್ನಲ್ಲಿ ಈಗ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಅವರೇ ಫಿಕ್ಸ್ ಅನ್ನೋದನ್ನು ಜೆ ಡಿ ಎಸ್ ಹೇಳ್ತಾ ಇದೆ ಅಲ್ಲಿ ಅಷ್ಟು ಪೂರಕವಾಗಿಲ್ಲ ವಾತಾವರಣ ಅಂತಿತ್ತು ದೇವೇಗೌಡರ ಇಳಿದು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೀಟಿಂಗ್ಗಳನ್ನು ಮಾಡಿರೋದು ಕಾರ್ಯಕರ್ತರನ್ನ ಮಾತಾಡಿಸಿರೋದು ಬಿ ಜೆ ಪಿ ನಾಯಕರನ್ನು ಅಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಪ್ರಯತ್ನಗಳು ಎಲ್ಲ ಸಾಗಿದೆ ಸೊ ಹಾಸನಕ್ಕೆ ಪ್ರಚೋಲರ ಒನ್ ಅವ್ರ ಫಿಕ್ಸ್ ಈಗ ಪ್ರಶ್ನೆ ಇರೋದು ಮಂಡ್ಯದ ಬಗ್ಗೆ ಬಿ ಜೆ ಪಿಗೇನಲ್ಲಿ ಬೇಸಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಏನೂ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಮೋದಿ ನಾಮ ಬಲದಲ್ಲಿ ಏನಾದರೂ ಮ್ಯಾಜಿಕ್ ಆಗುತ್ತಾ ಅನ್ನೋ ಥರನೂ ಮಂಡ್ಯದಲ್ಲೂ ವಾತಾವರಣ ಇಲ್ಲ ಏನೇ ಮಾಡೋದಿದ್ರೂ ಜೆ ಡಿ ಎಸ್ ಮೂಲಕ ಮಾಡಬೇಕು ಅಂಥದ್ರಲ್ಲಿ ಸುಮಲತಾ ಅವರು ಟಿಕೆಟ್ ಸಿಗುತ್ತೆ ಅದು ಕೂಡ ಜೆ ಡಿ ಎಸ್ನ ವಿರೋಧ ಕಟ್ಕೊಂಡಿರೋ ಜೆ ಡಿ ಎಸ್ ನಾಯಕರು ಅಂದರೆ ಯಾವ ರೀತಿ ಇದೆ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ಅಲ್ಲಿನ ಕಾರ್ಯಕರ್ತರಿಗೆ ಅನ್ನೋದು ಗೊತ್ತು ಹೀಗಿರೋವಾಗ ರಿಸ್ಕ್ ತೊಗೊಳ್ತಾರ ಈ ಕಾಂಬಿನೇಷನನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಮಂಡ್ಯದಲ್ಲಿ ಸುಮಲತಾ ಪ್ಲಸ್ ಜೆ ಡಿ ಎಸ್ ಅನ್ನೋದನ್ನು ಹಾಗಾಗಿ ಅಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಸುಮಲತಾ ಅವರು ಬೇರೆ ಯಾವುದಾದ್ರೂ ಒಂದು ಅವಕಾಶಕ್ಕೋಸ್ಕರ ಈ ಪ್ರಯತ್ನ ಮುಂದುವರೆಸ್ತಿರಬಹುದು ಬಹುತೇಕ ಅಲ್ಲಿ ಜೆ ಡಿ ಎಸ್ಗೆ ಟಿಕೆಟ್ ಫಿಕ್ಸ್ ಆಗೋ ಥರ ಕಾಣಿಸುತ್ತೆ ಪುಟ್ಟರಾಜವ್ರು ಅಖಾಡ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ಅಖಾಡಕ್ಕೆ ಇಳಿತಾರೋ ಅನ್ನೋದಷ್ಟೇ ಈಗಿರೋ ಪ್ರಶ್ನೆ ಜಿ ಟಿ ದೇವೇಗೌಡ್ರಂತೂ ಹೇಳ್ತಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂದರೆ ಅಂಥ ಸಂದರ್ಭ ಬಂದರೆ ನಮಗೇನೂ ಪ್ರಾಬ್ಲಮ್ ಇಲ್ಲ ಸಪೋರ್ಟ್ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಅಂತೂ ಕೊಡ್ತಿದ್ದಾರೆ ಅದು ನಿಜಕ್ಕೂ ಕೂಡ ಆ ಹಂತಕ್ಕೆ ಮಾತುಕತೆ ನಡೀತಿದೆಯೋ ಸುಮಲತಾ ಅವ್ರಿಗೆ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡೋ ಮಟ್ಟಕ್ಕೆ ನಡೀತಿದೆಯೋ ನಿಖಿಲ್ ಕುಮಾರಸ್ವಾಮಿ ಅವರು ಓಡಾಟ ಎಲ್ಲ ಜೋರಾಗಿದೆ ಅಲ್ಲ ತಯಾರಿಯೆಲ್ಲ ಬಟ್ ಅವ್ರ ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನೋದನ್ನೇ ಜಿ ಟಿ ಡಿ ಕೂಡ ಕ್ಲಿಯರ್ ಮಾಡ್ತಿದ್ದಾರೆ ಅವರು ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಇದ್ರ ನಡುವೆ ಸುಮಲತಾ ಅವ್ರ ನಿಂತರೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ತನಕ ಬಂದಿದೆ ಈಗ ಜಿ ಟಿ ದೇವೇಗೌಡರಿಂದ ಇದು ಜೆ ಡಿ ಎಸ್ನ ಅಭಿಪ್ರಾಯವೋ ಅಥವಾ ಸದ್ಯಕ್ಕಿರಲಿ ಅಂತ ಹೇಳ್ತಿರೋದೋ ಗೊತ್ತಿಲ್ಲ ಯಾಕಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅವರು ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಗಿಟ್ಟಿದೇವೇಗೌಡರು ಗೌಡ್ರು ಸುಮಲತಾ ಅವ್ರ ಜೊತೆ ನಿಂತಿದ್ರು ಗಟ್ಟಿಯಾಗಿ ಅವರ ಸಪೋರ್ಟ್ಗೆ ಟಿಕೆಟ್ ಎಲ್ಲ ಕೊಡಬೇಕು ಅಂತ ಈಗ ನೋಡಿದ್ರೆ ಅವ್ರ ಮನೇಲಿ ಹೋಗಿ ಕೂತಿದ್ದಾರೆ ಅವರು ಹಾಗಾಗಿ ಸುಮಲತಾ ಅವ್ರಿಗೂ ಅಲ್ಲಿಂದ ಆಫರ್ ಇದೆಯಂತೆ ಅಲ್ಲಿ ಹೋಗ್ತಾರೆ ಅನ್ನೋ ರೀತಿಯಲ್ಲೂ ಮಾತಾಡ್ತಿದ್ದಾರೆ ಇದು ಪೂ ನಿಲ್ತಾರೆ ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಆಯಿತು ಬಿಡಿ ಅನ್ನೋ ಥರ ವ್ಯಂಗ್ಯವಾಡ್ದಂಗೂ ಕಾಣಿಸ್ತಾ ಇದೆ ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ನಾರಾಯಣ್ ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾಯಿದ್ರಲ್ವಾ ಈ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ ಹೋಗಿದ್ದಾರೆ ಇವರು ಅಲ್ಲೇ ಹೋದರೂ ಆಶ್ಚರ್ಯ ಇಲ್ಲ ನಾವು ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ ಅವರು ಕೊಟ್ಟರೆ ಒಂದು ಇಲ್ಲ ಪ್ರಶ್ನೆ ಉದ್ಭವ ಆಗೋಲ್ಲ ನಮಗೇನು ಬೆಂಗಳೂರು ನಾರ್ತ್ ಕೊಡಿ ಮಂಡ್ಯಕ್ಕೆ ಬದಲ ಬೆಂಗಳೂರು ನಾರ್ತ್ ಕೊಡಿ ಅಷ್ಟೇ ಈಗ ಮಂಡ್ಯ ರಾಜಕಾರಣದಲ್ಲಿ ಕಾವು ಏರ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು